ಜೆ ಡಿ ಎಸ್ನಲ್ಲಿ ಇರೋ ಕಾಂಗ್ರೆಸ್ನಲ್ಲಿ ಒಪ್ಪುತ್ತಿಲ್ಲ ದಳ ತೊರೆಯುತ್ತಿರುವವರಿಗೆ ಶುರುವಾಯಿತು ತಳಮಳ ಅಯ್ಯೋ ಶಿವನೇ ಅಂತಿದ್ದಾರ ಶಿವಲಿಂಗೇಗೌಡರು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಈಗ ವಿಧಾನಸಭಾ ಓ ಜೆಡಿಎಸ್ ಅದಾಗಲೇ ತೊಂಬತ್ ಮೂರು ಅಭ್ಯರ್ಥಿಗಳ ಫಸ್ಟ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡಾಯಿತು ಒಂದಷ್ಟು ಗೊಂದಲಗಳು ಒಂದಷ್ಟು ಕಾಂಟ್ರವರ್ಸಿಗಳು ಒಂದಷ್ಟು ಸಮಸ್ಯೆಗಳು ಹಾಗೆ ಒಂದಷ್ಟು ಹೊಸ ಮುಖಗಳ ಹುಡುಕಾಟ ಹೀಗೆ ಕೆಲ ಕ್ಷೇತ್ರಗಳನ್ನ ಇನ್ನೂ ಕ್ರೂಷಿಯಲ್ ಆಗಿ ಇಟ್ಟಿದೆ ಅದರಲ್ಲಿ ಆಸ್ತಿ ಕೂಡ ಒಂದು ಶಿವಲಿಂಗೇಗೌಡರು ಏನು ಮಾಡ್ತಾರಪ್ಪ ವಿ ದತ್ತ ಅಂತೂ ಕೈ ಕೊಟ್ಟಾಯಿತು ಕಡೂರಿಂದ ಕಾಂಗ್ರೆಸ್ಗೆ ಸೇರ್ಕೊಂಡಾಯಿತು ಅಲ್ಲಿಗ ಜೆ ಡಿ ಎಸ್ಗೆ ಅಭ್ಯರ್ಥಿ ಹುಡುಕಾಟ ಯಾರು ಅಂತ ಗೊತ್ತಾಯ್ತಲ್ಲ ಚೇತನ್ ಕೆಂಪ್ರಾಜುನ ಮಹೇಶ್ ಒಡೆಯಾರ ಅಥವಾ ಅವ್ರು ಇಬ್ಬರೂ ಬಿಟ್ಟು ಬೇರೆಯವ್ರು ಬರ್ತೀವಿ ಅಂತ ಚರ್ಚೆ ನಡೀತಾ ಇದೆ ಇರಲಿ ಅವ್ರ ಲೆಕ್ಕಾಚಾರ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಎಂ ಪಿ ಆಗಿದ್ದಾರೆ ಕಡೂರು ಅಲ್ಲಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಬರ್ತದೆ ಮತ್ತೊಂದು ಕಡೆ ಅರ್ಸಿಕೆರಲ್ಲಿ ಶಿವಲಿಂಗೇಗೌಡರು ಏನು ಮಾಡ್ತಾರೆ ಶಿವಲಿಂಗೇಗೌಡರು ಕಾಂಗ್ರೆಸ್ಗೆ ಹೋಗ್ತಾರೆ ಅವ್ರು ಆಲ್ರೆಡಿ ಹೆಜ್ಜೆ ಇಟ್ಟಾಗ್ಬಿಡೈತೆ ಇತ್ತೀಚೆಗಷ್ಟೇ ಒಂದು ಸಮಾವೇಶ ಮಾಡಿದರು ಯಾವುದೇ ಪಕ್ಷದ ಚಿಹ್ನೆಯನ್ನು ಬಳಸದೆ ಸ್ವಂತ ಬಲದ ಮೇಲೆ ಒಂದು ಕಾರ್ಯಕ್ರಮವನ್ನು ಮಾಡಿದರು ನನಗೆ ಎಷ್ಟೈತೆ ಪೆ ಕೆಪಾಸಿಟಿ ಅಂತ ಶಿವಲಿಂಗೇಗೌಡರು ಕೆಪಾಸಿಟಿ ಐತೆ ಅರ್ಸಿಕಿರಲ್ಲಿ ಶಿವಲಿಂಗೇಗೌಡರು ಗುಡುಗಿದ್ರೆ ಒಂದಷ್ಟು ಜನ ಸೈಲೆಂಟ್ ಆಯ್ತಾರಲ್ಲಿ ಅವ್ರಿಗೆ ವರ್ಚಸ್ ಇದೆ ಆದರೆ ಶಿವಲಿಂಗೇಗೌಡರು ಪಿ ಜೆ ಇದು ಜೆ ಡಿ ಎಸ್ ಅಲ್ಲಂತೂ ಮನಸ್ತಾಪ ಸರಿ ಆಗಿಲ್ಲ ಆಗಲ್ಲ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತವ್ರೆ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಹೋಗಿದ ತಕ್ಷಣ ಅಲ್ಲಿ ಎಲ್ಲ ಹೋಗ್ಕೊಬಿಡ್ತಾರ ನಾನು ಹದಿನೈದು ಇಪ್ಪತ್ತು ವರ್ಷದಿಂದ ಇಲ್ಲಿ ಫ್ಲೆಕ್ಸ್ ಕಟ್ತಿದ್ದೆ ನಾನು ಕಟೌಟ್ ಕಟ್ತಿದ್ದೆ ನಾನು ಪಕ್ಷಕ್ಕಾಗಿ ದುಡ್ದಿದ್ದೀನಿ ಇಲ್ಲಿ ನಾವು ಗೆಲ್ಲೋದಕ್ಕಿಂತ ಮುಖ್ಯವಾಗಿ ನಾವು ಕಷ್ಟಪಟ್ಟಿದ್ದೆವು ನಮಗೆ ಟಿಕೆಟ್ ಕೊಡಿ ಹಾಂ ಅವರು ಇಷ್ಟು ವರ್ಷ ಜೆ ಡಿ ಎಸ್ಸಲ್ಲಿ ಇದ್ಬಿಟ್ಟು ಎಮ್ ಎಲ್ ಎ ಆಗ್ಬಿಟ್ಟು ಈಗ ಕಾಂಗ್ರೆಸ್ಗೆ ಬರ್ತೀನಿ ಅಂತ ಟಿಕೆಟ್ ಕೊಟ್ಬಿಟ್ರೆ ನಾವೇನು ಮಾಡಬೇಕು ಇದು ಕಾಂಗ್ರೆಸ್ನಲ್ಲಿ ಶುರುವಾಗಿರುವಂಥ ಗೊಂದಲ ಕೆರೆಯಲ್ಲಿ ಹೌದು ವೀಕ್ಷಕರೇ ಶಿವಲಿಂಗೇಗೌಡರು ಕಾಂಗ್ರೆಸ್ಗೆ ಬರೋಕೆ ರೆಡಿ ಅವರೇ ಆದ್ರೆ ಅವ್ರನ್ನ ಕರ್ಕೊಳ್ಳೋಕ್ಕೆ ಕಾಂಗ್ರೆಸ್ಸಲ್ಲಿ ರೆಡಿ ಇಲ್ಲ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಅವ್ರೆ ನಾವು ಕಷ್ಟಪಟ್ಟಿದ್ದೀವಿ ನಾವು ಕೆಲಸ ಮಾಡಿದ್ದೀವಿ ಅಂತ ಇದು ಶಿವಲಿಂಗೇಗೌಡ್ರಿಗೆ ತಲೆಕೆಟ್ಟು ಹೋಗ್ಬಿಟ್ಟೈತೆ ಏನು ಮಾಡಬೇಕಪ್ಪ ನಾನು ಈ ಕಡೆ ಈ ಕಡೆ ಜೆ ಡಿ ಎಸ್ಸಲ್ಲಿ ಮತ್ತೆ ಉಳ್ಕೋತೀನಿ ಅನ್ನೋಕ್ಕೆ ಆಗಲ್ಲ ಆ ಲೆವೆಲಿಗೆ ಡ್ಯಾಮೇಜ್ ಆಗ್ಬಿಟ್ಟೈತೆ ಆಮೇಲೆ ನನಗೂ ಮನಸ್ಸಿಲ್ಲ ಇಲ್ಲಿ ಕಾಂಗ್ರೆಸ್ಗೆ ಹೋಗ್ತೀನಿ ಅಂದರೆ ಇನ್ನೊಂದಷ್ಟು ಜನ ಕಾಯ್ಕೊಂಡವರಲ್ಲಿ ನಾನು ಕೆಲಸ ಮಾಡಿದ್ದೀನಿ ಹೈಕಮಾಂಡು ಹಂಗಾಗಿ ಕೆ ಪಿ ಸಿ ಸಿ ಲೆವೆಲಲ್ಲಿ ನಾವು ಮಾತಾಡಬೇಕು ನಮ್ಮ ಜೊತೆ ಚರ್ಚೆನೇ ಮಾಡಿಲ್ಲ ಯಾರೋ ಬತ್ತಾರು ಕರ್ಕೊಬಿಟ್ರೆ ನಾವೇನು ಮಾಡೋದು ಸಹಜ ಯಾರಿಗ್ಯಾರು ಇದ್ದೇ ಇರುತ್ತೆ ಈಗ ಶಿವಲಿಂಗೇಗೌಡರು ಏನು ಮಾಡಬೇಕು ಅಯ್ಯೋ ಶಿವನೇನು ತಲೆ ಕೆಡ್ಸ್ಕೊಬಿಟ್ಟವ್ರೆ ಅರಸಿಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ಒಂದು ಕಡೆ ಟಿಕೆಟ್ ಕೇಳಿಬಿಟ್ಟು ಮೆಟ್ರೋ ಬಾಬು ಮತ್ತೊಂದು ಕಡೆ ಜೆ ಸಿ ಗೋವರ್ಧನ್ ಅರ್ಜಿ ಸಲ್ಸೋವ್ರೆ ಅರ್ಜಿ ಸಲ್ಲಿಸಿದ ಇಬ್ಬರಲ್ಲಿ ಒಬ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಕೊಟ್ಟರು ನಾವು ಜೊತೆಲಿ ಹೋಗ್ತೀವಿ ಯಾಕಂದರೆ ನಾವು ಕಾಂಗ್ರೆಸ್ಗಾಗಿ ತುಡಿದೀವಿ ಯಾರಿಗಾರು ಕೊಡಿ ಇಬ್ಬರಲ್ಲಿ ನಾವು ಕೆಲಸ ಮಾಡ್ಕೊಂಡೋಗ್ತೀವಿ ನಮ್ಮಿಬ್ರು ಅಂದ್ಬಿಟ್ಬಿಟ್ಟು ಜೆ ಡಿ ಎಸ್ ಇಂದ ಬದರು ಬರ್ತಾರೆ ಅಂದ ತಕ್ಷಣ ಅವ್ರಿಗೆ ಕೊಟ್ಬಿಟ್ರೆ ಒಪ್ಪಲ್ಲ ಮನಸ್ಸು ಯಾರಿಗೂ ಒಪ್ಪಲ್ಲ ಇದೆಲ್ಲವನ್ನ ಹೇಗೆ ಸರಿಪಡಿಸ್ಕೊಳ್ತಾರೆ ಶಿವಲಿಂಗಿಗೆ ಕೊಟ್ಟರು ಇದು ಯಕ್ಷ ಪ್ರಶ್ನೆ ಅಲ್ಲೇನು ಬಂದ್ಬಿಟ್ಟು ಡಿ ಕೆ ಶಿವಕುಮಾರು ಅಥವಾ ಸಿದ್ದರಾಮಯ್ಯ ಬಂದ್ಬಿಟ್ಟು ಏನು ಟಿಕೆಟ್ ಆಕಾಂಕ್ಷಿಗಳವ್ರೆ ತಾಪ ನೀವು ಸುಮ್ಮತ್ ಬಿಡಿ ಇಬ್ರು ಶಿವಲಿಂಗೇಗೌಡ್ರಿಗೆ ಏನು ಅದು ಮಾಡಿ ಆಮೇಲೆ ನಿಮ್ಗೇನು ಏನು ಮಾಡ್ಬೇಕು ಮಾಡ್ತೀವಿ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕೆಂದ್ರಲ್ಲ ಅವ್ರಿಗೆ ಗೊಂದಲ ಏನು ಸಮಸ್ಯೆ ಒಂದು ಅರ್ಸಿಕೆರೆ ಆದರೆ ಬಗೆಹರಿಸ್ಬೋದಿತ್ತು ಇಬ್ಬರು ಬಂದು ಡಿ ಕೆ ಶಿನೋ ಸಿದ್ದರಾಮಯ್ಯ ಊರು ತುಂಬ ಸಮಸ್ಯೆ ಕಾಂಗ್ರೆಸ್ಗೆ ಯಾವ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದೇ ಗೊತ್ತಿಲ್ಲ ಎಲ್ಲೋ ಬೆರಳಿಕೆ ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಟಿಕೆಟ್ಗೆ ಕನ್ಫ್ಯೂಷನ್ ಇಲ್ಲ ಇನ್ನು ಎಲ್ಲ ಕಡೆ ಕನ್ಫ್ಯೂಷನ್ ಯಾರಿಗೆ ಕೊಡಬೇಕು ಅಂತ ತುಂಬಾ ಲೆಕ್ಕಾಚಾರ ನಡೀತಾವೆ ಇದೀಗ ಶಿವಲಿಂಗೇಗೌಡರಿಗೆ ಕೊನೆ ಹಂತದಲ್ಲ ಆಲ್ರೆಡಿ ಪ್ರೊಜೆಕ್ಟ್ ಆಗ್ಬಿಟ್ಟೈತೆ ಕಾಂಗ್ರೆಸ್ಸಿನ ನಿತ್ಕರಂತ ಅಂತ ಆಲ್ರೆಡಿ ಆಲ್ರೆಡಿ ಪ್ರೊಜೆಕ್ಟ್ ಆಗ್ಬಿಟ್ಟು ಐತೆ ಜೆಡಿಎಸ್ ಬಿಡ್ತಾರೆ ಅಂತ ಕಾಂಗ್ರೆಸ್ ಅಲ್ಲಿಗೆ ಎರಡೆರಡು ಮನಸ್ಸು ಸಿದ್ದರಾಮಯ್ಯ ಅವರೇನೋ ನಾನು ಬಗೆಹರಿಸಿಕೊಂಡೆ ಕೋಲಾರದಲ್ಲಿ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಸರಿಯಾದ್ರು ಅಂತ ಮೇಲ್ಗಡೆಯಿಂದ ಹೇಳ್ತಾರೆ ಗೊತ್ತಿಲ್ಲ ಅಂಥವ್ರಿಗೆ ಗೊಂದಲ ಇನ್ನು ಕಾಂಗ್ರೆಸ್ಸಿಗೆ ಬರ್ತೀನಿ ಅಂತ ಅಷ್ಟೇ ಗೌಡ್ರಿಗೆ ಏನು ಸಮಸ್ಯೆ ಇದು ಚರ್ಚೆ ಆಗ್ತಿರೋ ವಿಚಾರ ವೀಕ್ಷಕರೇ ನೀವು ಅರ್ಸಿಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಜಕ್ಕೂ ವೈಯಕ್ತಿಕ ವರ್ಚಸ್ ಇದೆ ಅಂದಮೇಲೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಶಿವಲಿಂಗೇಗೌಡರು ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಮುಖ್ಯವಾಗಿ ಗಮನಾರ್ಸ್ಬೇಕಾಗಿರೋದು ಹೆಂಗಾಗ್ಬಿಟ್ಟೆ ಇಂಡಿವಿಜುವಲ್ ಇಂಡಿವಿಜುವಲ್ ಆಗಿ ಗೆಲ್ಲ ಕೆಪಾಸಿಟಿ ಇದೆ ನಿಂತುಕುಳಿಯ ಯಾಕೆಂದರೆ ಸರ್ವೆ ನೋಡಿದ್ರೆ ಮುಕ್ಕರಿದು ಕಷ್ಟಪಟ್ಟರೆ ಬಿ ಜೆ ಪಿ ನೂರನ್ನ ದಾಟ್ಬೋದು ಒಂದಷ್ಟು ಒದ್ದಾಡಲೇಬೇಕು ಹೀಗಾಗಿ ಯಾರಿಗೂ ಮೆಜಾರಿಟಿ ಬರೋಲ್ಲ ಅಂತ ಸರ್ವೆಗಳು ಹೇಳ್ತಾವೆ ಗೊತ್ತಿಲ್ಲ ಸರ್ವೆಗಳು ಸುಳ್ಳ ಆಗ್ಬೋದು ಹೇಳ ಯಾವ ಸತ್ಯ ಅಂತಲ್ಲ ಇಂಟರ್ನಲ್ ಅವ್ರವ್ರಿಗಷ್ಟೇ ಗೊತ್ತಿರುತ್ತೆ ಎಲ್ಲವೂ ಜನರ ಕೈಯಲ್ಲಿ ಮತದಾರ ಪ್ರಭುವಿನ ಕೈಯಲ್ಲಿರುತ್ತೆ ಹೀಗಾಗಿ ಈ ಕರ್ನಾಟಕ ರಾಜಕೀಯದಲ್ಲಿ ಹೆಂಗಾಗ್ಬಿಟ್ಟೈತೆ ಅಂದರೆ ಪಾರ್ಟಿನ ಗೆದ್ದರೆ ಎಮ್ ಎಲ್ ಎ ಇಂಡಿವಿಜುವಲ್ ಗೆದ್ದರೆ ಮಿನಿಸ್ಟ್ರು ಯಾಕೆಂದ್ರೆ ಮೆಜಾರಿಟಿ ಬರಲ್ವಲ್ಲ ತಾವೇ ಹೋಗಬೇಕು ಹಿಂಗಾಗಿಬಿಟ್ಟು ನೀವು ಅರ್ಸಿಕರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ಶಿವಲಿಂಗೇಗೌಡರು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಎಲ್ಲ ವಿರೋಧವನ್ನು ಸರಿಪಡಿಸಿಕೊಂಡು ಅವರು ಕಾಂಗ್ರೆಸ್ನಿಂದ ನಿಂತ್ಕೋಬೇಕಾ ಅಥವಾ ಜೆ ಡಿ ಎಸ್ ಎಲ್ಲ ಉಳ್ಕೋಬೇಕಾ ಇಲ್ಲ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಅವರು ಪಕ್ಷೇತರರಾಗಿ ನಿಂತು ಗೆಲ್ಲಬೇಕಾ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು ಶಿವಲಿಂಗೇಗೌಡರು ಅಷ್ಟೇ ಅಲ್ಲ ಯಾರು ಶಾಸಕರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು